ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಲಾಸ್ಟ್ ವೀಕ್ ಹೇಳ್ದಂಗೆ ಯಾರ್ಯಾರು ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಡೈರೆಕ್ಟಾಗಿ ಮಾಡ್ತಾರೆ ಆನ್ಲೈನಾಗಲ್ಲಿ ಕ್ಲಾಸಸ್ನ ನಡೆಸ್ತಾರೋ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ಥರ ಇವತ್ತು ನಾನು ಶೈಲಾ ಕ್ರಿಯೇಷನ್ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೊತೆಗೆ ನಿಮಗೂ ಗೊತ್ತಿರೋ ಪ್ರಕಾರ ನಾನು ಕೂಡ ಡೈರೆಕ್ಟ್ ಕ್ಲಾಸಸ್ನ ಮಾಡ್ತಾ ನೀವೇನಾದರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆದರೆ ಇವಾಗ ನನ್ನ ಬಗ್ಗೆ ಅಲ್ಲ ಶೈಲ ಕ್ರಿಯೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಶೈಲಾ ಕ್ರಿಯೇಷನ್ ಓನರ್ ಬಂದು ಶೈಲಜಾ ಅಂತ ಅವರು ನನ್ನ ಹತ್ರ ಆರೆ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕಲ್ತಿದ್ರು ಹೇಳಬೇಕಂದ್ರೆ ಅವರು ನನ್ನ ಸ್ಟೂಡೆಂಟ್ ಆಗಿದ್ದರು ಇವಾಗ ಅವರು ಟೀಚರ್ ಆಗಿದ್ದಾರೆ ನನಗೆ ಅದು ತುಂಬಾ ಹೆಮ್ಮೆ ವಿಷಯ ನನ್ನ ಹತ್ರ ಕಲ್ತಿದ್ರು ಇವಾಗ ಅವರು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಹೆಮ್ಮೆ ವಿಷಯನೇ ಅನ್ಬೋದು ನೀವಿಲ್ಲಿ ಇಲ್ಲಿ ಇಮೇಜಸ್ಸಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿದ್ದಾರೆ ಬರೀ ಅವ್ರು ವರ್ಕ್ ಅಂಥದ್ದಲ್ಲ ಅವ್ರ ಸ್ಟೂಡೆಂಟ್ ವರ್ಕ್ ಮಾಡಿರೋವಂಥದ್ದು ಕೂಡ ಅವರು ಈ ಇಮೇಜಸ್ಸಲ್ಲಿ ಶೇರ್ ಮಾಡಿದ್ದಾರೆ ಇವ್ರು ಇರೋದು ಯಾವ ಏರಿಯಾದಲ್ಲಪ್ಪ ಅಂದರೆ ಅಂಚೆಪಾಳ್ಯ ಅಂಚೆಪಾಳ್ಯ ಬಂದು ಜಿಂದಾಲ್ ಫ್ಯಾಕ್ಟ್ರಿ ಇದೆ ಅಲ್ವಾ ಎಂಟನೇ ಮೈಲಿ ಜಾಲಹಳ್ಳಿ ಕ್ರಾಸು ಅಲ್ಲಿಂದ ನಿಮಗೆ ಒಂದು ಮೂರರಿಂದ ನಾಲ್ಕು ಸ್ಟಾಪ್ ಆಗ್ಬೋದು ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಮೇಲ್ಗಡೆ ಎಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು ಬರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಅಲ್ಲ ಟೇಲರಿಂಗ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಜೊತೆಗೆ ಸೀರೆಗೆ ಹಾಕೋ ಕ್ಲಾಸಸ್ ಕೂಡ ಮಾಡ್ತಾ ಇದ್ದಾರೆ ನೀವು ಆರಾಮಾಗಿ ಇವ್ರ ಹತ್ರ ಜಾಯಿನ್ ಆಗಬಹುದು ಯಾಕೆ ಅಂತ ಅಂದರೆ ನಿಮಗೆ ಅಕ್ಕಪಕ್ಕನೇ ಇರ್ತಾರೆ ಅಂದರೆ ಎಷ್ಟೊಂದು ಜನ ಆ ದೂರದಿಂದ ಇಲ್ಲಿಗೆ ಬರೋದಕ್ಕಾಗಲ್ಲ ಅಂತ ಹೇಳೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ಸರೌಂಡಿಂಗ್ ಏರಿಯಾದಲ್ಲಿ ಯಾರ್ಯಾರು ಇರ್ತಿರೋ ಜಿಂದಾಲ್ ಫ್ಯಾಕ್ಟ್ರಿ ಅಥವಾ ಅಂಚೆಪಾಳ್ಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಈ ಅಕ್ಕಪಕ್ಕದಲ್ಲಿರೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದಾದಮೇಲೆ ಈ ಫೀಸ್ ಸ್ಟ್ರಕ್ಚರ್ ಎಲ್ಲ ಯಾವ ರೀತಿ ಇರುತ್ತೆ ಅಂದರೆ ಆರಿ ಕ್ಲಾಸಸ್ಗೆ ನಿಮಗೆ ಮಂತ್ಲಿ ಟೂ ತೌಸಂಡ್ ಚಾರ್ಜ್ ಮಾಡ್ತಾರೆ ಅದೇ ಥರ ಟೇಲ್ರಿಂಗಿಗೂ ಕೂಡ ಟೂ ಥೌಸಂಡ್ ಚಾರ್ಜ್ ಮಾಡ್ತಾರೆ ಸ್ಯಾರಿ ಟ್ಯಾಸಲ್ಸ್ ಫುಲ್ ಕೋರ್ಸ್ ಬಂದು ನಿಮಗೆ ನಾಲ್ಕೂವರೆ ಸಾವಿರ ಅಂದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಕ್ಲಾಸಸ್ ಎಲ್ಲ ಬಂದು ಆರಿ ಕ್ಲಾಸ್ ನಿಮಗೆ ವೀಕ್ಲಿ ತ್ರೀ ಡೇಸ್ ಇರುತ್ತೆ ಟೇಲ್ರಿಂಗು ಡೈಲಿ ಇರುತ್ತೆ ಸ್ಯಾರಿ ಟ್ಯಾಸಲ್ಸ್ ಇವರು ಒನ್ ಟು ಟೂ ಮಂತ್ಸ್ ಅಂತ ಕೊಟ್ಟಿದ್ದಾರೆ ಟೋಟಲ್ ಟೂ ಮಂತ್ಸಲ್ಲಿ ನೀವು ಕಲಿಬೋದು ಅಂತ ಹೇಳಿದ್ದಾರೆ ಸೊ ನೀವು ಯಾವ ರೀತಿ ಕಲಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ನಿಮಗೆ ಕಾನ್ಫಿಡೆನ್ಸ್ ಕೊಡ್ತೀನಿ ನೀವು ಧಾರಾಳವಾಗಿ ಇವ್ರ ಹತ್ರ ಹೋಗಿ ಜಾಯಿನ್ ಆಗ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಸ್ಯಾರಿ ಟ್ಯಾಸಲ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅದು ನೋಡ್ತಾ ಇದ್ದರೆ ನಾವು ಕಲಿಬೇಕು ನಾವು ಹಾಕಬೇಕು ಅಂತ ನಿಮಗೆ ಅನ್ನಿಸ್ತಿರುತ್ತಲ್ವ ಸೊ ನೀವು ಧಾರಾಳವಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಶೈಲಜಾ ಅವ್ರ ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಇದ್ದೀನಿ ನೋಡಿ ಈ ಈ ನಂಬರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನೇನು ಡೌಟ್ ಇದ್ದರೂ ಅವ್ರನ್ನ ಕೇಳಿ ನಿಮ್ಮ ಅವರು ಕ್ಲಾರಿಫೈ ಮಾಡ್ತಾರೆ ಮತ್ತು ಅವ್ರದ್ದು ನ್ಯೂ ಬ್ಯಾಚ್ ಬಂದು ಸೆಪ್ಟೆಂಬರ್ ಫಿಫ್ಟೀನ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಮಿಸ್ ಮಾಡಿದೆ ನೀವು ಅವ್ರ ಹತ್ರ ಜಾಯಿನ್ ಆಗಿ ಈ ಚಿಕ್ಕ ಬಿದ್ರ ಕಲ್ಲಿಂದ ಒಬ್ಬರು ಕಾಲ್ ಮಾಡಿದರು ನನಗೆ ಈ ಅಕ್ಕಪಕ್ಕದಲ್ಲಿ ಯಾರಾದರೂ ಗೊತ್ತಿದ್ದಾರಾ ಅಂತ ಸೊ ನೀವು ನೋಡ್ತಾ ಇದ್ರೆ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹತ್ರ ಆಗ್ಬೋದು ಅಂಚೆಪಾಳ್ಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಥವಾ ಜಿಂದಾಲ್ ಫ್ಯಾಕ್ಟ್ರಿ ಈ ಅಕ್ಕಪಕ್ಕದಲ್ಲಿರೋಂಥ ಏರಿಯಾದಲ್ಲಿ ಯಾರಾದರೂ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಾಕಾಗಿದೆ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಇವ್ರ ಬಗ್ಗೆ ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಅವ್ರ ನಂಬರ್ನ ಡಿಸ್ಪ್ಲೇನಲ್ಲಿ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೊಗೊಳ್ಬಹುದು ಇಲ್ಲೆಲ್ಲ ಇಮೇಜಸ್ಸಲ್ಲಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡಿರೋದೇ ಆಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ಮಾಡಿರೋದಾಗಿರ್ಬೋದು ಮತ್ತು ಸ್ಯಾರಿಟೈಸಲ್ಸ್ತೆಲ್ಲ ನೀವೇ ಇಮೇಜಸ್ನ ನೋಡ್ತಾ ಇದ್ದೀರ ಒಬ್ಬರು ಕೆಲಸನ ನಾವು ಈ ರೀತಿ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತಾರೆ ಅಂತ ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿದ್ದಾರೆ ಅಲ್ವಾ ಸೊ ಇವಾಗ ನೀವು ಮೂರು ಥರ ಕ್ಲಾಸಸ್ನ ಒಂದೇ ಪ್ಲೇಸಲ್ಲಿ ಕಲಿಬಹುದು ಟ್ರೈಲರಿ ಆರ್ ಮತ್ತು ಸ್ಯಾರಿ ಟಿ ಟ್ಯಾಸಲ್ಸ್ ಸೊ ಬೇಗ ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಮರಿಬೇಡಿ ತ್ರೀ ಇನ್ ಒನ್ ಕ್ಲಾಸಸ್ ಒಂದೇ ಪ್ಲೇಸಲ್ಲಿ ಹೋಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ ಓಕೆನಾ ಬಾಯ್ ಬಾಯ್